ಈ ನಡುವೆ ಬಿಜೆಪಿ ಸರ್ಕಾರಕ್ಕೆ ಮತ್ತೊಂದು ಮುಜುಗರದ ವಿಚಾರ ಏನಂದ್ರೆ ಸದಾ ಸಿದ್ದರಾಮಯ್ಯನವರ ವಿರುದ್ಧ ಕಿಡಿಕಾರ್ತಾ ಇದ್ದ ಶ್ರೀರಾಮುಲು ಅವರು ಇವತ್ತು ಉಲ್ಟಾ ಹೊಡೆದಿದ್ದಾರೆ ಸಿದ್ದರಾಮಯ್ಯನವರು ಸಿಎಂ ಆಗಬೇಕು ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದಕ್ಕೆ ಬಿಜೆಪಿಯ ಸಿಟಿ ರವಿ ಅವರು ಮಾತನಾಡಿ ರಾಮುಲು ಅವರು ವರ್ಣರಂಜಿತ ರಾಜಕಾರಣಿ ಯಾವ ಅರ್ಥದಲ್ಲಿ ಹೇಳಿದರೋ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ನೋಡಿ ರಾಮುಲು ಕುರುಬ್ರ ವಿರುದ್ಧ ಅಂತ ಹೇಳಿ ಯಾರು ತಿಳ್ಕೊಳ್ಳೋಕೆ ಹೋಗಬೇಡ್ರಿ ನಾನು ಸಿದ್ದರಾಮಯ್ಯ ವಿರುದ್ಧ ಅಂತ ಹೇಳಿ ಯಾರು ತಿಳ್ಕೊಳ್ಳೋಕೆ ಹೋಗಬೇಡ್ರಿ ಅವಕಾಶ ಬಂದ್ರೆ ಅವರು ಮುಖ್ಯಮಂತ್ರಿ ಆಗಬೇಕಂದ್ರೆ ನಾನು ಆಸೆ ಪಡಂತ ವ್ಯಕ್ತಿ ಇಲ್ಲ ನಾನು ಕೂಡ ಒಬ್ಬ ನಿಮ್ಮಂಗ ಸಿದ್ದರಾಮಯ್ಯ ಕೇಳಿ ರಾಮಲೂರು ಆಗಬೇಕಂದ್ರೆ ನಾನು ಸಿದ್ದರಾಮಯ್ಯ ಕೂಡ ಒಪ್ತಾರೆ ರಾಮಲೂರು ಆಗಲಿ ಮುಖ್ಯಮಂತ್ರಿ ಅಂತ ಏನ್ರಿ ಹಂಗ ಹಂಗ ಒಬ್ಬರಿಗೊಬ್ಬರು ಅಲ್ಲಿ ಈ ದೊಡ್ಡ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆಯಲ್ಲಿ ಇವೆಲ್ಲ ಮಾಡಲೇಬೇಕು ನಾವು ರಾಜಕಾರಣ ತಂತ್ರಗಳು ಇವೆಲ್ಲ ಇವೆಲ್ಲ ಮಾಡ್ಕೊಂಡು ಹೋಗ್ಬೇಕು ನಾನು ರಾಮುಲು ಬಗ್ಗೆ ಈಶ್ವರಪುರ ಬಗ್ಗೆ ಟೀಕೆ ಮಾಡೋದು ಆಮೇಲೆ ರಿಯಾಕ್ಟ್ ಮಾಡೋದು ಬಿಟ್ಬಿಟ್ಟಿದ್ದೀನಿ ಯಾಕಂದ್ರೆ ಅವ್ರು ಏನೇನೋ ಬಾಯಿ ಬಂದ ಮಾತಾಡ್ತಾರೆ ರಾಮುಲು ಅವರು ಈಸ್ಟ್ಮನ್ ಕಲರ್ ರಾಜಕಾರಣಿ ನಾನು ವೈಟ್ ಆ್ಯಂಡ್ ಬ್ಲ್ಯಾಕು ಹಾಗಾಗಿ ನೀವು ಅವರಿಗೆ ಪ್ರಶ್ನೆ ಕೇಳಿ ನಾನು ವೈಟ್ ಆ್ಯಂಡ್ ಬ್ಲ್ಯಾಕು ನಮಗೆ ನಾನು ಈಸ್ಟ್ಮನ್ ಕಲರ್ ಅಲ್ಲ ಹಾಗಾಗಿ ಅವರು ವರ್ಣರಂಜಿತ ರಾಜಕಾರಣಿ ಯಾವ ಹಿನ್ನೆಲೆಯಲ್ಲಿ ಯಾವ ಕಾರಣ ಕೇಳಿದ್ದಾರೆ ಗೊತ್ತಿಲ್ಲ ನಾಳೆ ಅಥವಾ ಅವರೇನು ಹೇಳ್ತಾರೆ ಗೊತ್ತಿಲ್ಲ ಹಾಗಾಗಿ ನಾನು ಹೇಳಿಕೆ ನನ್ನ ಗಮನಿಸೂ ಇಲ್ಲ ಕಿವಿಗೆ ಬಿದ್ದಿದೆ ನನ್ನ ಗಮನಿಸಿಲ್ಲ ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಅನ್ನೋದನ್ನು ಅವರೇ ಇನ್ನೊಂದು ಸರಿ ನೀವು ಪ್ರಶ್ನೆ ಕೇಳಿದ್ರೆ ಸ್ಪಷ್ಟ ಆಗುತ್ತೆ ಆಗಲೂ ಅವ್ರು ಸಮರ್ಥಿಸಿದರೆ ಆಗ ಮಾತಾಡ್ತೀನಿ